ಭೂತ ಏನು ಬರೀ ಅಲ್ಲಿ ಮಾತ್ರ ಇರೋದ, ಬೇರೆ ಕಡೆ ಇಲ್ವಾ? ದೈವಾರಾಧನೆ ಎಲ್ಲ ಕಡೆ ಇದೆ ಸರ್. ನೀವು ಹೇಳೋ ರೀತಿ ಇರ್ಬೋದು, ತುಳು ಪ್ರಯೋಗ ಇದೆ ನಮ್ಮ ಪಿಕ್ಚರಲ್ಲಿ, ಯಾಕಂದ್ರೆ ಅಲ್ಲಿ ಇರೋ ಬೆಟಾಲಿಯನ್ನೇ ತುಳುವರು. ಅಲ್ಲಿದೆ ಬರುತ್ತದು, ತಪ್ಪೇನಿಲ್ಲ. ಆ್ಯಂಡ್ ಇನ್ನೊಂದು ನನಗೆ ಹೊಸ್ದಲ್ವಾ ಅದು, ನನ್ನ ಸಿನಿಮಾದಲ್ಲಿ ಒಂದು ತುಳು ಪ್ರಯೋಗ ಇರ್ಬೋದು, ಕೆಲವು ಲೈನ್ಸ್ ಬರೋದು, ಆ ಒಂದು ಸಡಗರದ ಒಂದು ಟಚ್ ಆಫ್ ಕಲ್ಚರ್ ಬಂದ್ರೂ ನನಗೆ ಹೊಸ್ದದು. ಫಾರ್ ದೆಮ್ ಇಟ್ ಮೇ ಬಿ ಥಿಂಗ್, ಫಾರ್ ಮೀ ಇಟ್ಸ್ ವೆರಿ ನ್ಯೂ. ಆ್ಯಂಡ್ ಸೆಕೆಂಡ್ಲಿ, ನಿಮಗೆ ಬೇರೆ ಏನು ಕಾಣಿಸ್ತಾ ಇಲ್ಲ ಅಲ್ಲಿ, ರೆಲೆವೆಂಟ್ ಥಿಂಗ್ ಟು ದ ಕಲ್ಚರ್ ಆಫ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ತುಳು. ದರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಲೈಕ್ ದ್ಯಾಟ್. ಯಾ, ಲಾಟ್ ಆಫ್ ಮ್ಯಾಂಗ್ಲೋರಿಯನ್ಸ್ ಅಂದರೆ ಆ ಬೆಲ್ಟ್ ತುಂಬ ನಮ್ಮಲ್ಲಿ ಸಿನಿಮಾದಲ್ಲಿ ಟೆಕ್ನಿಕಲಿ ಇರೋದ್ರಿಂದ, ಕಲಾವಿದರು ಇರೋದ್ರಿಂದ. ಸೊ ಬೆಳಗ್ಗೆ ನಾನು ಸೆಟ್ಟಿಗೆ ಹೋದಾಗ ನನಗೆ ಅನ್ನಿಸ್ತಾ ಇದ್ದಿದ್ದೆ ನಾನು ಅಲ್ಲೇ ಮೋಸ್ಟ್ಲಿ ಮಂಗ್ಳೂರು ಕಡೆ ಇದ್ದೀನಿ ಅಂತ, ಎಲ್ಲ ತುಳುವನ್ನೇ ಮಾತಾಡೋರು ನಮ್ಮ ಕಡೆ. ಆ್ಯಂಡ್ ನಾನು ಹೋಗ್ತಿದ್ದಂಗೆ ನನಗೆ ಅರ್ಥ ಆಗಲಿ ಅಂತ ಕನ್ನಡ ಮಾತಾಡೋರು. ಸೊ ಬಟ್ ಐ ಎಂಜಾಯ್ ದಟ್ ಲ್ಯಾಂಗ್ವೇಜ್ ಬಿಕಾಸ್ ಮೈ ಮದರ್ಸ್ ಮದರ್ ಟಂಗ್ ಇಸ್ ತುಳು, ಮೈ ಮದರ್ ಇಸ್ ಫ್ರಮ್ ಉಡುಪಿ. ಸೊ ಐ ಹ್ಯಾವ್ ನಥಿಂಗ್ ಆಫ್ ದಟ್ ಸಾರ್ಟ್, ನನಗೆ ಬರಲ್ಲ ಅಷ್ಟೇ. ಬಟ್ ಇಫ್ ಯು ಸೇ ದಟ್ ಈಗ ಭೂತ ಇದು ಅದು ಅಥವಾ ವಾಟ್ ಎವರ್ ದಟ್ ಇಸ್, ಫಸ್ಟ್ ಆಫ್ ಆಲ್ ದಿಸ್ ಇಸ್ ನಾಟ್ ಅ ಹಾರರ್ ಫಿಲ್ಮ್. ಓಕೆ, ನೌ ಸಮ್ ಕಲ್ಚರ್ ಇವಾಗ ಎಲ್ಲಿಂದನೇ ತೊಗೊಳಕ್ ಹೋದ್ರೆ ಯಾವುದೋ ಊರಿಗೆ ಸಂಬಂಧಪಟ್ಟಿರುತ್ತೆ, ಒಂದು ಪದ ಆಗಿರ್ಬೋದು, ಇಲ್ಲ ಬಿಹೇವಿಯರ್ ಆಗಿರ್ಬೋದು, ಇಲ್ಲ ಕಾಸ್ಟ್ಯೂಮ್ಸ್ ಆಗಿರ್ಬೋದು. ಬಟ್ ಆ್ಯಸ್ ಲಾಂಗ್ ಆ್ಯಸ್ ವಿ ಆರ್ ಟಚಿಂಗ್ ಅವರ್ ಕರ್ನಾಟಕ ಕಲ್ಚರ್,